ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಕರ್ನಾಟಕ ರಾಜ್ಯಾದ್ಯಂತ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತಿರಬೇಕು. ಕ್ರಿಯೆ ಪ್ರತಿಕ್ರಿಯೆ, ಆರೋಪ ಪ್ರತ್ಯಾರೋಪ. ಬೆಳಗಾವಿ ಗ್ರಾಮೀಣದಿಂದ ಗೋಕಾಕ್ ಕ್ಷೇತ್ರಕ್ಕೆ ಲಗ್ಗೆ ಹಾಕಲಿಕ್ಕೆ ಕುಂದಾನಗರಿ ಹೆಣ್ಮಗಳು ಕರದಂಟ ನಾಡಿನ ವರಪುತ್ರನನ್ನು ಕಟ್ಟಿ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನು ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ನನ್ನ ಗ್ರಾಮೀಣ ಭಾಗದಿಂದ ಅವಶ್ಯಕತೆ ಬಿದ್ದರೆ ನಾನು ಗೋಕಾಕಕ್ಕೆ ಸ್ಪರ್ಧಿಸುತ್ತೇನೆ. ಗೋಕಾಕಕ್ಕೆ ಸ್ಪರ್ಧಿಸುವುದು ಒಂದು ಸುಲಭದ ಮಾತಲ್ಲ ವೀಕ್ಷಕರೇ. ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಸಹೋದರರದೇ ಒಂದು ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕಿಗೆ ಉಕ್ಕಿನ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದ್ವಾರಪಾಲಕರಿದ್ದಾರೆ, ಸೈನಿಕರಿದ್ದಾರೆ, ಮತದಾರರಿದ್ದಾರೆ, ಸೇನಾಪತಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಜನಸೇವಕರಿದ್ದಾರೆ. ಇವರು ಎಲ್ಲರನ್ನ ಸದೆ ಬಡಿದು ಆ ಉಕ್ಕಿನ ಕೋಟೆಗಳ ಅನೇಕ ತಡೆರಹಿತ ಬ್ರೇಕ್ಗಳನ್ನು ದಾಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಕಾಕಕ್ಕೆ ಲಗ್ಗೆ ಆಗ್ಬೋದಾ? ಇದೊಂದು ರಾಜಕೀಯ ವಿಶ್ಲೇಷಣೆ ವೀಕ್ಷಕರೇ. ಯಾಕಂದರೆ ಇಲ್ಲಿ ಅಂಬಿರಾವ್ ಪಾಟೀಲ್ ಗೋಕಾಕ್ ಕ್ಷೇತ್ರದ ಮೇಲೆ ಯಾವ ರೀತಿ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ, ಗ್ರಾಮೀಣ ಮಟ್ಟದ ಪ್ರತಿ ಮನೆ ಮನೆಗೆ ಟಚ್ ಇಟ್ಕೊಂಡಂಥ ಚಾಣಕ್ಯ ರಾಜಕಾರಣಿ ಅಂಬಿರಾವ್ ಪಾಟೀಲರು ಇಲ್ಲಿ ಉಕ್ಕಿನ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕಳಸ ಇಟ್ಟಂಥ ರಮೇಶ್ ಜಾರಕಿಹೊಳಿ ಇವರು ಇಬ್ಬರನ್ನು ಇಲ್ಲಿ ಸದೆ ಬಡೆದು ನಾನು ಗೋಕಾಕಕ್ಕೆ ಸ್ಪರ್ಧೆ ಮಾಡಿ ಇಲ್ಲಿ ಗೆದ್ದೇ ಗೆಲ್ತೇನೆ ಅಂತ ವೀರ ರಾಣಿ ಚೆನ್ನಮ್ಮನ ರೂಪದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರೋದು ಎಲ್ಲರಿಗೂ ಒಂದು ರಾಜಕೀಯ ತಿರುಮುರು ಆಗ್ತಾ ಇದೆ. ಯಾಕೆಂದರೆ ನಾವು ಅನೇಕ ಬಾರಿ ಹೇಳ್ತಾ ಬಂದಿದ್ದೀವಿ, ರಾಜಕೀಯ ಯಾವಾಗಲೂ ನಿಂತು ನೀರಲ್ಲ, ಅದು ಹರಿತಾ ಇರೋ ನೀರು. ಇವರು ಯಾವಾಗ ಏನು ಕುಡ್ಕೋತಾರೆ, ಯಾವಾಗ ಮತ್ತೆ ಕೈ ಕೈ ಮಿಲಾಸ್ತಾರೆ, ಇದಕ್ಕೆಲ್ಲರೂ ಮತದಾರರು ಮತ್ತು ವೀಕ್ಷಕರನ್ನೇ ವಿಸ್ಮಯ ಆಗುವಂಥ ಘಟನೆಗಳು ಈಗಾಗಲೇ ನೀವು ನೋಡ್ತಾ ಇರ್ಬೋದು. ರಾಮುಲು ಮತ್ತು ಸಿದ್ದರಾಮಯ್ಯ 2-3 ಗಂಟೆ ಗುಪ್ತವಾಗಿ ಬಾದಾಮಿಯಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಸಾರಥ್ಯ ವಹಿಸ್ತಾರೆ ಗೋವಿಂದ ಕಾರಜೋಳ. ಯಾಕೆ ಇದೆಲ್ಲವನ್ನು ಒಂದು ಪ್ರಾದೇಶಿಕ ಪಕ್ಷ, ಹಳೆಯ ತಲೆಮಾರಿನ ಜನ, ನಾವೆಲ್ಲ ಒಂದಾಗಬೇಕು ಅನ್ನೋದು ಏನಾದರೂ ಪ್ಲ್ಯಾನ್ ಇದೆಯಾ? ಅದಕ್ಕೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ತಂತ್ರ ರೂಪಣೆ ಮಾಡಿಕೊಂಡರೂ ಸಹಿತ ಇಲ್ಲಿ ಒಂದು ಜಾರಕಿಹೊಳಿ ಕುಟುಂಬದ ಒಂದು ವೋಟ್ ಬ್ಯಾಂಕ್ ಇದೆ. ಅವರ ವಿರೋಧಿಗಳ ಓಟು 30,000. ಮೊನ್ನೆ ಬೈ ಇಲೆಕ್ಷನ್ದಲ್ಲಿ ಗೊತ್ತಾಗಿದೆ 30,000 ಅಶೋಕ್ ಪೂಜಾರಿಯವರು ಓಟ್ ತೆಗೆದುಕೊಂಡಾರಂದರೆ ಆ 30,000 ಅವರ ವಿರೋಧಿಗಳ ಓಟ್ ಅಂತ ತಿಳ್ಕೋಬೇಕು. ಇಲ್ಲಿ ಬಹಳ ಪ್ರಯತ್ನ ಮಾಡಬೇಕಾಗತ್ತೆ, ಅಡೆತಡೆಗಳನ್ನು ನಿವಾರಣೆ ಆಗಬೇಕಾಗತ್ತೆ. ಅದು ಅಸಾಧ್ಯವಾದ ಮಾತು. ಯಾಕೆಂದರೆ ಇಲ್ಲಿ ಸಂಘಟನಾ ಶಕ್ತಿಯಾಗಿ 10 ವರ್ಷ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ ಸಾಮಾನ್ಯ ಕಾರ್ಯಕರ್ತಳಾಗಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡುವುದು ಸುಲಭ ಆಗುತ್ತೆ. ಯಾಕೆಂದರೆ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ಉಸ್ತುವಾರಿ ಸಚಿವ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಅಲ್ಲಿಯ ಜನ ಸದಸ್ಯರ ಮತದಾರರ ಜೊತೆ ಸ್ಪಂದಿಸುವುದು ಅದು ಶಿಷ್ಟಾಚಾರದಲ್ಲಿ ಇದೆ. ಆ ಶಿಷ್ಟಾಚಾರ ನಿಯಮ ಉಲ್ಲಂಘನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರು ಸಾಧ್ಯವಿಲ್ಲ. ಯಾಕೆಂದರೆ ಶಿಷ್ಟಾಚಾರದ ಪ್ರಕಾರ ಒಂದು ಪಾಲಕ ಮಂತ್ರಿ ಅಂದರೆ ಇಡೀ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿ ಇದ್ದಾಗೆ ಅಲ್ಲಿ ಪ್ರತಿಯೊಂದು ಕಾರ್ಯ ರೂಪಣೆಗೊಳ್ಳಬೇಕಾದ್ರೆ ಉಸ್ತುವಾರಿ ಮಂತ್ರಿಯ ಶಿಷ್ಟಾಚಾರದ ಪ್ರಕಾರ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಕಾಕ್ ಕ್ಷೇತ್ರಕ್ಕೆ ನಾನು ಪ್ರತಿಸ್ಪರ್ಧಿ, ನಾನು ಗೋಕಾಕ್ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರ ಕೆಲವು ವಿರೋಧಿಗಳು ನಿನ್ನೆಯಿಂದ ಕೆಲವು ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಆದರೆ ಆ ಕಮೆಂಟ್ಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಹಾಯ ಆಗುವುದಿಲ್ಲ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮನೆ ಪ್ರಚಾರ ಮಾಡಲಿಕ್ಕೆ ಬಂದರೆ ಅವ್ರ ಹಿಂದೆ ಇಲ್ಲಿಯ ಈ ಕಮೆಂಟ್ ಹಾಕೋರು ಅವ್ರ ಜೊತೆ ಬರ್ತಾರ? ಬರಲಿಕ್ಕೆ ಸಾಧ್ಯ ಇಲ್ಲ. ತೆರೆಯ ಮರೆಯಲ್ಲಿ ಮುಸುಕಿನ ಧಾರಿಗಳು ತಮ್ಮ ಮುಸುಕನ್ನು ಕಟ್ಟಿಕೊಂಡು ಕಾಣದ ಕೈವಾಡದಂತೆ ಒಂದು ಪುರುಷನ ರೀತಿ ಇಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವರು ನೇರವಾಗಿ ಚುನಾವಣೆ ಎದುರಿಸಿ ಅವರ ವಿರುದ್ಧ ಒಂದು ಲೇಬಲ್ ಹಚ್ಕೊಂಡು ಕಾರ್ಯರೂಪಕ್ಕೆ ಬರೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ, ಲೇಬಲ್ ಹಾಕ್ಕೊಳ್ಳೋದು, ಜಾರಕಿಹೊಳಿದು ಓಟ್ ಹಾಕೋದು ಬೇರೆಯವರಿಗೂ. ಇಂಥ ಹಿತಶತ್ರುಗಳು ಸಹಿತ ಇಲ್ಲಿ ಇದ್ದಾರೆ. ಆದರೆ ಗೆದ್ದ ಬಂದ ತಕ್ಷಣ ಅದಕ್ಕೆ ತಕ್ಷಣ ಸತ್ಕಾರ ಅವರೇ ಮಾಡೋದು, ಮಾಲಾರ್ಪಣೆ ಮಾಡಲಿಕ್ಕೆ ತಾವೇ ಮುಂದೆ ನಿಂದಿರೋದು. ಅದನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಪಕ್ಷಾತೀತ ಕಾರ್ಯಕರ್ತ, ಅವರನ್ನು ಬೆಂಬಲಿಸುವ ಕಾರ್ಯಕರ್ತನಿಗೆ ಅದನ್ನು ನೋಡಿ ಮುಸುಮುಸಿನಾಗ್ತಾನೆ. ಯಾಕೆಂದರೆ ಓಟ್ ಹಾಕಿದವ್ರು ನಾವು, ಒರಿಜಿನಾಲಿಟಿ ಇದ್ದವ್ರು ನಾವು,
ಆದರೆ ಹೋಟ್ ಹಾಕಲ್ದವರು ಗೆದ್ದ ತಕ್ಷಣ ಆ ಬಾಲ ಹಿಡಿದು ಬಾವುಟ ಹಿಡಿಲಿಕ್ಕೆ ಹೋಗಿ ಕಿರೀಟ ಮತ್ತು ಪೇಟ ತೊಡಿಸಿ ಹೂಮಾಲೆಗಳನ್ನ ಹಾಕಿ ಸತ್ಕಾರ ಮಾಡ್ತಾರೆ. ಇಂಥ ಶತ್ರುಗಳು ಸಹಿತ ಇಲ್ಲಿ ಹಿತಶತ್ರುಗಳು ಅಂತಾರೆ ಇವರಿಗೆ. ಇವರು ಕಾಣದ ಕೈವಾಡದ ಪುರುಷರು. ಇದಕ್ಕೆಲ್ಲ ವಿಶ್ಲೇಷಣೆಯೊಂದಿಗೆ ಅನೇಕ ಬಾರಿ ಗೋಕಾಕ್ ಕ್ಷೇತ್ರ ಮತ್ತು ಅರಬಾಮಿ ಕ್ಷೇತ್ರ ಯಾರಿಂದಲೂ ಅಳಗಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಸವಿಸ್ತಾರವಾದ ವರದಿಯನ್ನು ಪ್ರಸಾರ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಜಾತಿ ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ, ಜನಮನ ಗೆಲ್ಲುವ ಜನನಾಯಕನ ಜನ ಬೆನ್ನು ಹತ್ತಿದ್ದಾರೆ. ಪ್ರತಿಯೊಂದು ಕೂಗಿಗೆ ಸ್ಪಂದಿಸ್ತಾರೆ, ಪ್ರತಿಯೊಂದು ನೋವು ನಲಿವುಗಳಿಗೆ ಸ್ಪಂದಿಸ್ತಾರೆ. ಈಗ ನೋಡಿ ಎಂ ಕನ್ಮಡಿ ಶಾಸಕ ಯಾವ ರೀತಿ ಕಾರ್ಖಾನೆ ತಯಾರು ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪಡೆ ತಯಾರಾಗ್ತಾ ಇದೆ. ಇದು 2023 ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ದಿಕ್ಸೂಚಿ ಪ್ರಾರಂಭವಾಗುವುದು. ಯಾಕೆಂದರೆ ಯುಗಾದಿಗೆ ಯಾವಾಗಲೂ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತದೆ ಅಂತ ತಮ್ಮ ಖಾತೆ ಕೀರ್ತಿಗಳನ್ನು ಸಹಿತ ಹಳೆಯ ಖಾತೆ ಕೀರ್ತಿಗಳನ್ನ ಬಾಕಿ ಇಟ್ಟು ಹೊಸ ಖಾತೆ ಕೀರ್ತಿಗಳನ್ನ ಬರೆಯುವಂಥ ಒಂದು ತಂತ್ರ, ಒಂದು ಹಳೆಯ ಋಷಿಮುನಿಗಳ ಕಾಲದಿಂದಲೂ ಈ ಯುಗಾದಿಗೆ ಹೊಸತನ್ನು ತರುವಂಥ ಖಾತೆ ಕೀರ್ತಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಈಗ ಸತೀಶ್ ಜಾರಕಿಹೊಳಿ. ಅಲ್ಲಿ ದೈನಂದಿನವಾಗಿ ಸೇವಾದಳದಲ್ಲಿ ನೋಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ 3 ಇದ್ದುಕೊಂಡು ಒಂದು 200-300 ಯುವಕರು ಯುವತಿಯರು ಹೊರಗಡೆ ಬರ್ತಾ ಇದ್ದಾರೆ ತರಬೇತಿ ಕೊಂಡು ಪ್ರಶಸ್ತಿ ಪತ್ರ ತೆಗೆದುಕೊಂಡು. ಅವರು ಯಾವ ರೀತಿ ಆ ಪಕ್ಷದ ಸಿದ್ಧಾಂತ ರೀತಿ ನೀತಿಗಳನ್ನು ಜನರಿಗೆ ಮನಮುಟ್ಟುವಂತೆ ಹೇಳಬೇಕಾಗತ್ತೆ. ಇದಕ್ಕೆ ಇವೆಲ್ಲವನ್ನ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿಯ ಬಿರುಗಾಳಿ ಚಂಡಮಾರುತಕ್ಕೆ ತತ್ತರಿಸಿ ಹೋಗ್ತಾವೆ ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷಗಳು. ಅದಕ್ಕೆ ಇವರು ಅಡಿಪಾಯ ಹಾಕ್ತಾ ಇದ್ದಾರೆ. ಮತ್ತು ಒಂದು ಸುದ್ದಿ ಹೇಳ್ತೀನಿ, ಬೆಳಗಾವಿ ಲೋಕಸಭೆಗೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಒಂದು ಗುಣವನ್ನು, ಅವರ ನಡತೆಯನ್ನು, ಅವರ ವಿಚಾರವಾದವನ್ನು ಯಾರೂ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಯಾವುದೇ ತಮ್ಮ ಗುಟ್ಟನ್ನು ತಮ್ಮ ಪಕ್ಕದಲ್ಲಿ ಇರುವಂಥ ಅತಿಯಾದ ಪ್ರೀತಿಯ ಸ್ನೇಹಿತರ ಮುಂದೂ ಸಹಿತ ಹೇಳೋದಿಲ್ಲ. ಯಾಕೆಂದರೆ ಅವರು ತಮ್ಮ ಮಿದುಳಿನಿಂದ ಕೆಲಸ ಮಾಡ್ತಾರೆ. ಅವರು ಯಾವುದೇ ಒಂದು ಟಾರ್ಗೆಟ್ ಮಾಡಬೇಕಾದ್ರೆ ಅಲ್ಲಿ ಗೆಲುವು ನಮಗೆ ಖಚಿತ, ಅಲ್ಲಿ ಸಂಘಟನೆ ಇದೆಯೋ ಇಲ್ಲೋ, ಪ್ಲಸ್ ಎಷ್ಟು ಮೈನಸ್ ಎಷ್ಟು, ಯಾವ ರೀತಿ ಜನ ನನ್ನನ್ನು ಬೆಂಬಲಿಸ್ತಾರೆ, ನಾನು ಅಲ್ಲಿ ಧುಮುಕಿದರೆ ಈ ಗೆಲುವು ನನ್ನದಾಗುತ್ತಾ ಇಲ್ಲ ಅನ್ನೋದು ತುಂಬಾ ವಿಚಾರವಾದಿಯಾಗಿ ವಿಚಾರವಂತರ ಕೆಲವರ ಸಲಹೆ ಸೂಚನೆ ಮುಖಾಂತರ ಅವರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಜನ ಯಾರೋ ಒತ್ತಡದಿಂದ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರೆ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಮನಸ್ಸಿದ್ದರೆ ಮಾತ್ರ ಕಾರ್ಯಕರ್ತರು ನನಗೆ ಬೆಂಬಲ ಕೊಡ್ತಾರೋ ಇಲ್ಲೋ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಲ್ಲಿ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿಕೊಂಡು ಅವರು ಧುಮುಕ್ತಾರೆ. ಇದಕ್ಕಾಗಿ ಈಗ ಲೋಕಸಭೆಯಲ್ಲಿ 1 MP ಹೋಗಿ ಏನು ಮಾಡಲಿಕ್ಕಾಗತ್ತೆ ಅದನ್ನು ಸಹಿತ ವಿಚಾರ ಮಾಡುವಂಥ ಜನ ಇದ್ದಾರೆ. ಯಾಕೆಂದರೆ BJP ಈಗ ಇನ್ನೂ 2.5-3 ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನೂ ಅಲ್ಲಿ ಒಬ್ಬ MP ಕೊರತೆ ಇದ್ದರೂ ಸೋತರೂ ಅವ್ರಿಗೂ ಏನು ಅಸಂಬದ್ಧವಾದ ಹೇಳಿಕೆ ಆಗುತ್ತೆ. ಯಾಕೆಂದರೆ ಮಹಾಂತೇಶ್ ಕವಟಗಿ ಮಠ ಯಾವಾಗಲೂ ಹೆಸರು ಇದ್ದಿರಲಿಲ್ಲ, ಈಗ ಮಹಾಂತೇಶ್ ಕವಟಗಿ ಮಠ ಹೆಸರು ಬರ್ತಾ ಇದೆ. ಅಮರ್ ಸಿಂಗ್ ಪಾಟೀಲ್ ರೇಷ್ನಲ್ಲಿದ್ದಾರೆ. ಸುರೇಶ್ ಸ್ವಂತಿ ಅಮೆರಿಕದಿಂದ ಭಾಗೀರಥ ಪ್ರಯತ್ನ ಮಾಡ್ತಾ ಇದ್ದಾರೆ, ದಳವಾಯಿ ಮಾಡ್ತಾ ಇದ್ದಾರೆ, ಎಷ್ಟೋ ಜನರು ಮಾಡ್ತಾ ಇದ್ದಾರೆ, ಸೋನಾಲಿ ಡಾಕ್ಟರ್ ಸರ್ನೋಬತ್ತು ಸಹಿತ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲವನ್ನ ಹೈಕಮಾಂಡವೇ ನಿರ್ಣಯ ಮಾಡಬೇಕು. ಇನ್ನು ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ, ಇವತ್ತು ನಾಳೆ ಚುನಾವಣೆ ಘೋಷಣೆ ಆಗ್ಬೋದು. ಬೆಳಗಾವಿ ಉಪಲೋಕಸಭಾ ಚುನಾವಣೆ ಮತ್ತು ಬಸವ ಕಲ್ಯಾಣ ಮಸ್ಕಿ ಇವೆಲ್ಲವನ್ನ ಸಾರಾಂಶವಾಗಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ಉಕ್ಕಿನ ಕೋಟೆಗೆ ಲಗ್ಗೆ ಹಾಕಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರ, ಇಲ್ಲಿಯ ಮತದಾರರು ಏನು ಹೇಳ್ತಾರೆ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸವಿಸ್ತಾರವಾಗಿ ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ. ಮಹತ್ವವಾದ ಸುದ್ದಿಯೊಂದಿಗೆ ನೀವು 1 News ಯಾವಾಗಲೂ ಫಾಲೋ ಮಾಡೋದನ್ನು ಮರೆಯಬೇಡಿ. ಯೂಟ್ಯೂಬ್ದಲ್ಲಿ 1 News ಕನ್ನಡ ಸಬ್ಸ್ಕ್ರೈಬ್ ಆಗಿ ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತೇನೆ. ಇದು ನಿಮ್ಮ ಚಾನಲ್, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್. ಹಿಂದಿ ಇಂಗ್ಲೀಷ್ದಲ್ಲಿಯೂ ಬರ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೇರಣೆ ಶಕ್ತಿ. ನಮಸ್ಕಾರ. ಯಾವಾಗಿದ್ರು ಹೇಳ್ತೇನೆ, ಕಾಲಾಯ ತಸ್ಮೇ ನಮ. 23 ಈ ಚುನಾವಣೆ ಬರೋದನ್ನ ಹಾದಿ ಕಾಯ್ತಾ ಹೋಗಕ್ಕೆ ಟಾರ್ಗೆಟ್ ಮಾಡ್ತೀನಿ ಹೇಳ್ತೀನಿ. ಇರ್ಲಿ, ಅವ್ರಿಗೆ ಒಳ್ಳೇದು. ಪಕ್ಷ ಬಯಸಿದ್ರೆ ಗೋಕಾಕ್ ಅಭ್ಯರ್ಥಿ ನಾನೇ ಆಗ್ತೀನಿ. ಪಂಚಮಸಾಲಿ
ಸಮಾಜಕ್ಕೆ ರಾಜ್ಯದಲ್ಲಿ 2A ಇದು ಸಿಗಬೇಕು ರಿಸರ್ವೇಷನ್, ಆಮೇಲೆ ಕೇಂದ್ರದಲ್ಲಿ OBCಯಲ್ಲಿ ನಮಗೆ ರಿಸರ್ವೇಷನ್, ಶಿಕ್ಷಣ ಮತ್ತು ಜಾಬ್ಗಳಲ್ಲಿ ಸಿಗಬೇಕಂತ ಹೋರಾಟ ಏನು ನಡೆದಿದೆ ಮೊದಲನೇ ದಿನದಿಂದನೂ ಕೂಡ ಸಮಾಜದ ಜೊತೆಯಲ್ಲಿ ಸಮಾಜದ ಒಂದು ಇದರಲ್ಲಿ ಇದ್ದೀವಿ. ಇವತ್ತು ಕೂಡ ಮೀಟಿಂಗ್ ಇದೆ, ಅದಕ್ಕೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಮೊನ್ನೆನೂ ಮೀಟಿಂಗ್ ಇತ್ತು, 2 ದಿನ ಪದಯಾತ್ರೆಯಲ್ಲೂ ಕೂಡ ಭಾಗವಹಿಸಿದ್ದೀವಿ. ಸಿದ್ಧತೆ ಒಂದು ಕಮಿಟಿಯನ್ನು ಮಾಡಿದ್ದೀವಿ, ಕಮಿಟಿಯವರು ಎಲ್ಲರಿಗೂ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಹಾಲಿ MLAಗಳಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮಾಜಿ MLAಗಳಿರ್ಬೋದು, ಎಲ್ಲರನ್ನೂ ಜೊತೆ ಕೂಡಿ ಪಕ್ಷಾತೀತವಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಕೈ ಜೋಡಿಸ್ತಾ ಇದ್ದಾರೆ. ಸಮಾಜದ ಅನೇಕ ಮುಖಂಡರು ಕೂಡ, ಯಾಕಂದರೆ ಈಗ 2 ಪೀಠಗಳು ಒಂದಾಗಿರೋದ್ರಿಂದ ಬಹಳಷ್ಟು ಶ್ರಮಿಸಿದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಪಂಚಮಸಾಲಿ ಸಮಾಜದವರಿದ್ದಾರೆ, ಎಲ್ಲ ಬೇರೆ ಸಮಾಜದವ್ರ ಜೊತೆ ಕೂಡ ಅನ್ಯೋನ್ಯವಾಗಿರೋದ್ರಿಂದ ಬರೀ ಪಂಚಮಸಾಲಿಗಳೇ ಎಷ್ಟು ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲೇ 5 ಲಕ್ಷ 10 ಲಕ್ಷ ಪಂಚಮಸಾಲಿ ಸಮಾಜದವ್ರು ಬರೀ ಜಾಬ್ ಹೋಲ್ಡರ್ಸ್ ಇದ್ದಾರೆ. ಸೊ ಇಡೀ ರಾಜ್ಯದಿಂದ ನೋಡೋಣ ಎಷ್ಟು, ಗಣೇಶ್ ಹುಕ್ಕೇರಿಯವರು, ವಿ.ಐ. ಪಾಟೀಲ್ರು, ನಾವು, ಮಹಂತೇಶ್ ದೊಡ್ಡಗೌಡ್ರವರು, ಮಹೇಶ್ ಕುಮಟಳ್ಳಿಯವರು ಎಲ್ಲ ಮೊನ್ನೆ ಮೀಟಿಂಗ್ನಲ್ಲಿ ಭಾಗವಹಿಸಿದಾಗ ನಾವು ಒಂದು ಮೀಟಿಂಗ್ ಮಾಡಿಕೊಂಡು ಯಾರ್ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ತಗೊಂಡು ನಿರ್ಣಯನ ಬದ್ಧತೆ ಒಂದು ಕಲ್ಪ ಆಗ್ತದೆ. 2ನೇ ಪಾಯಿಂಟ್ ನಮ್ಮ ಸಮಾಜದ ಗುರು ಏತು ಅದಕ್ಕೂ ಬದ್ಧತೆ ಯಾಜ ರಮೇಶ್ ಜಾರಕಿಹೊಳಿ ಯಾಜ ಮಂತ್ರಿ ಯಡಿಯೂರಪ್ಪ ಒಂದು ಡಿಸಿಷನ್ ಬದ್ಧತೆ ಸಮಾಜದ ರಮೇಶ್ ಜಾರಕಿಹೊಳಿಗೆ ಸಮಿತಿ ನೋಡಿ ಪ್ರಜಾಪರ್ವದಲ್ಲಿ ಎಲ್ಲರೂ ಆಗ್ತದೆ. ಮೋಸ್ಟ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಅದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡಬೇಡ, ಅದು ಹೆಂಗೆ ಇಡೀ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯ ಅಂತ ಗೊತ್ತೈತಿ ಯಾರು ಎಷ್ಟು ಎಲ್ಲ. ಅದ್ರ ಬಗ್ಗೆ ನಾನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ, ಬರೀ ಶಾಸಕ ಅಲ್ಲ, ನನ್ನ ಕರ್ತವ್ಯ ಎಲ್ಲಿ ನಮ್ಮ BJP ಪಕ್ಷ ಶಾಸಕರಿಲ್ಲ ಪಕ್ಷದವರಿಗೂ ಆ ಕಾಂಗ್ರೆಸ್ ಪಕ್ಷ ಶಾಸಕರು ಜೊತೆ ಕಾಪಾಡಿದ ಕರ್ತವ್ಯ, BJP ಶಾಸಕರು ಇಲ್ಲದಲ್ಲಿ ನನ್ನ ಜನತೆ ನನ್ನ ಕರ್ತವ್ಯ ಅದು. ಅದನ್ನು ಕಷ್ಟಪಟ್ಟೆ ಮಾತಾಡಿ ಅದು ಯಾಕೆ ಹೈಜಾಕ್ ಆಗಿದೆ, ಯಾಕೆ ಸರ್ಕಾರ ಹೋಗಿದೆ, ಅದನ್ನು ಅವ್ರು ಬೋರ್ಡ್ ಪಾಸ್ ಹೇಳಿದ್ರು. ಥ್ಯಾಂಕ್ ಯು.